ಇವತ್ತು ನಮ್ಮ ನಾಲ್ಕನೆಯ ದಿನದ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಜೈ ಶ್ರೀರಾಮ್. ನೈಟ್ ಆಗಿರೋ ಇನ್ಸಿಡೆಂಟಿಗೆ ಬೆಳಗ್ಗೆ ಹೇಳೋದು ಕೂಡ ಲೇಟ್ ಆಯಿತು. ಆಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಅನ್ನನ ಅಂಗಡಿಗೆ ಹೋಗ್ಬಿಟ್ಟು ನಿನ್ನೆ ನೈಟು ಕೊಟ್ಟಿರೋ ಪವರ್ ಬ್ಯಾಂಕ್ ಎಲ್ಲ ಫುಲ್ಲು ಚಾರ್ಜ್ ಆಗಿದ್ವು. ಅದಾದಮೇಲೆ ಅವರು ಟೀ ಕೊಡ್ತಾರೆ, ಟೀ ಕುಡಿತೀವಿ. ಅದಾದಮೇಲೆ ಅವ್ರದ್ದು ಪಕ್ಕದಲ್ಲೇ ಅವ್ರ ಅಮ್ಮನ ಅಂಗಡಿನೂ ಬರುತ್ತೆ. ಆಮೇಲೆ ಆಂಟಿ ಕೂಡ ಇದ್ದಿದ್ದು ಅಲ್ಲಿ ಮುಂದೆ ಊಟಕ್ಕೆ ಸಿಗಲ್ಲ, ಇಲ್ಲೇ ತಿಂಡಿ ಮಾಡಿಕೊಡ್ತೀನಿ ಅಂತ ಚಿತ್ರಾನ್ನ ಮತ್ತು ಮೊಸರು ಹಾಕಿ ಕೊಡ್ತಾರೆ. ಆಮೇಲೆ ನಾವು ಇದಾದಮೇಲೆ ಪೇ ಮಾಡೋಕ್ಕೆ ಹೋಗ್ತೀವಿ. ಅವರು ಅಮೌಂಟ್ ಎಲ್ಲ ಬೇಡ, ಅಮೌಂಟ್ ಎಲ್ಲ ಕೊಡೋದಾದರೆ ನೀವು ಹಿಂಗೆ ಹೋಗ್ರಿ ಅಂತ ಹೇಳ್ತಾರೆ. ಆಮೇಲೆ ಹೇಳಬೇಕು ಅಂತಂದರೆ ಅವ್ರ ಹೋಟ್ಲಲ್ಲಿ ಬರೀ ಟೀ ಅಷ್ಟೇ ಮಾರೋದು. ನಾವು ಹಿಂಗೆ ಹೋಗ್ತಿದ್ದೀವಿ ಅನ್ನೋದಕ್ಕೋಸ್ಕರ ನಮಗೋಸ್ಕರನೇ ಅಲ್ಲಿ ಚಿತ್ರಾನ್ನ ಮಾಡಿಬಿಟ್ಟು ಮನೆಯಲ್ಲಿ ಮಾಡಿ ಕೊಡ್ತಾರೆ ಅವರು. ಅಂದರೆ ಇದನ್ನೇನೋ ಕೇಳ್ತಿದ್ದೀನಿ ಅಂತಂದರೆ, ನಿನ್ನೆ ನಡೆದಿರೋ ಇನ್ಸಿಡೆಂಟಲ್ಲಿ ಅಲ್ಲಿ ಸಮುದಾಯ ಭವನದಲ್ಲಿ ನಮಗೆ ಮಲ್ಗಕ್ಕೆ ಬಿಡಲಿಲ್ಲ, ಹಂಗೆ ಕಳಿಸಿದ್ರು ಅಂತ ಅಂದಲ್ಲ. ಒಂದೇ ಊರು ಅಂದಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟರು ಇರ್ತಾರೆ. ಮತ್ತು ಇದ್ರ ಜೊತೆಗೆ ನನಗೆ ಎಷ್ಟೋ ಜನ ಕಮೆಂಟು ಮತ್ತು ಸಪ್ರೇಟಾಗಿ ಮೆಸೇಜು ಹಾಕಿ ಹೇಳಿದರು, ಬ್ರೋ ನಮ್ಮ ಕಡೆಯಿಂದ ಸಾರಿ, ಅದು ನಮ್ಮೂರಲ್ಲೇ ಈ ಥರ ಆಗಿದ್ದಕ್ಕೆ ನೀವು ಇನ್ನೊಂದು ಸರಿ ಬನ್ನಿ, ನಾವು ಚೆನ್ನಾಗಿ ನೋಡಿ ಕಳಿಸ್ತೀವಿ, ವೆಲ್ಕಮ್ ಮಾಡ್ತೀವಿ ಅಂತ ಆ ಥರ ಎಲ್ಲ ಅಂತಂದರು. ಆ ಊರಿನ ಬಗ್ಗೆ ಎಷ್ಟು ಒಂದು ಒಳ್ಳೆತನ ಅನ್ನೋದು ಎದ್ದು ಕಾಣಿಸುತ್ತೆ ಅನ್ನೋದು ನನಗೆ ಅವಾಗಲೇ ಗೊತ್ತಾಗಿದ್ದು. ಇದಾದಮೇಲೆ ಅಲ್ಲೇ ಒಬ್ಬರು ಒಂದು ಅಣ್ಣರು ಸಿಗ್ತಾರೆ, ಅವ್ರು ನೈಟ್ ಕೂಡ ನಮ್ಮ ಜೊತೆನೇ ಮಾತಾಡಿದರು. ಅದಾದಮೇಲೆ ಹಿಂಗೆ ಹೋಗ್ತಿದ್ದೀವಿ ಅಂತ ಗೊತ್ತಾದಮೇಲೆ ಅವರು ಕೂಡ ಒಂದು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಕಳಿಸ್ಕೊಡ್ತಾರೆ, ಹುಷಾರಾಗಿ ಹೋಗಿ ಬನ್ನಿ ಅಂತ. ಆಮೇಲೆ ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಬಂದು ಸುಸ್ತಾಗಿ ಮಲಗಿದ್ವಿ, ನೀರು ಬೇರೆ ಸಿಗ್ತಿರಲಿಲ್ಲ. ಅದಾದಮೇಲೆ ನಾವು ಫ್ರೆಂಡಿಗೆ ಕಾಲ್ ಮಾಡಿ ಹಿಂಗೆ ಅಂತೀವಿ. ಆಮೇಲೆ ಅವ್ರ ಭಾವ ಬಂದುಬಿಟ್ಟು ನಮಗೆ ಬಾಳೆಹಣ್ಣು ಮತ್ತು ನೀರನ್ನ ತಂದು ಕೊಡ್ತಾರೆ. ಹಂಗೆ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಒಂದು ಅಣ್ಣ ನಮ್ಮ ಸೈಕಲಿದೆಲ್ಲ ಫೋಟೋ ತಕ್ಕಂದು ಅವ್ರು ಬಜರಂಗ ದಳ ಗ್ರೂಪಿಗೆ ಅಪ್ಡೇಟ್ ಮಾಡಿದರು. ಹಂಗೆ ಮಸಾಲೆ ಪುರಿ ಕೊಟ್ಟಿಸಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಒಂದು ಶುಭೋದಯ ತಿಳಿಸಿದರು. ಹಂಗೆ ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಗಾಡಿ ಬೇರೆ, ಆಕಾಶದ್ದು ಪಂಚರ್ ಆಯಿತು, ಅವನದಕ್ಕೆ ಪಂಚರ್ ಎಲ್ಲ ಹಾಕ್ಕೊಂಡು ಇನ್ನೇನು ಹೋಗಬೇಕು ಅಂತ ಅನ್ಕೊಂತಿದ್ವಿ. ಅದೇ ಊರಲ್ಲಿ ಏನು ಜಾತ್ರೆ ಇತ್ತು ಅಂತ ಹುಡುಗರೆಲ್ಲ ಸೇರಿದರು, ಅವರೆಲ್ಲ ಬಂದುಬಿಟ್ಟು ಏನಾಗೈತೇನ ಅಂತ ಹೇಳಿ ಮಾತಾಡಿಸಿ ಹೋಗೋ ಟೈಮಲ್ಲಿ ಅವರು ನಾವು ಎಲ್ಲ ಸೇರಿಬಿಟ್ಟು ಅಂತ ಕೂಗಿಸ್ಬಿಟ್ಟು ಹಂಗೆ ಮುಂದೆ ಹೋಗ್ತಿದ್ದೆ. ಹಂಗೆ ನನ್ನ ಸೈಕಲ್ ಕೂಡ ಪಂಚರ್ ಆಯಿತು, ಇದೇನಪ್ಪ ಹಿಂಗೆ ಇಬ್ರು ಹಿಂಗೆ ಒಂದೇ ಟೈಮಲ್ಲಿ ಆಗ್ತಿದೆಯಲ್ಲ ಅಂತ ಅಂದ್ಕೊಂಡ್ರೆ ಅವಾಗ ನೆನಪಾಯ್ತು ಇದೇ ಊರಲ್ಲೆಲ್ಲ ಜಾತ್ರೆ ಇದ್ದಿದ್ದು. ಮೋಸ್ಟ್ಲಿ ಆ ಊರಿನ ದೇವಿ ನಮ್ಮ ಸನ್ನಿಧಾನದಲ್ಲೇ ಸ್ವಲ್ಪ ಮಲ್ಕೊಂಡು ಹೋಗಬೇಕು ಅಂತ ಅಯೋಧ್ಯೆಗೆ ಅಂತ ಅನ್ಕೊಂಡಿರ್ಬೋದು ಅಂತ ನಾವು ಅಂದ್ಕೊಂಡು ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಅಲ್ಲಿಂದ ಮುಂದಕ್ಕೆ ಹೋಗಿ ಕೈ ತೊಳ್ದು ಹತ್ರದಾಗಿರೋ ಡಾಬ್ದಲ್ಲೇ ಊಟ ಮಾಡೋಣ ಅಂತ ಊಟ ಮಾಡ್ತೀವಿ. ಊಟ ಆದಮೇಲೆ ಇವನು ಆಕಾಶಿಗೆ ಹೆಂಗಿದ್ರು ಹಿಂದಿ ಬರುತ್ತಲ್ಲ, ಮ್ಯಾನೇಜ್ ಮಾಡ್ತಾನೆ ಅಂತ ಅವ್ರಿಗೆ ಕಳಿಸಿದ್ವಿ. ಅದಕ್ಕೆಲ್ಲ ಒಪ್ಕೊಂಡು ಅವರು ಕೂಡ ನಮ್ಮ ಮುಸ್ಲಿಮ್ಸ್ ಬಾಂಧವರು ಸರಿ ಪರವಾಗಿಲ್ಲ ನಾವು ಒಳ್ಳೆ ಉಳ್ಕೊಳ್ರಿ ಇದು ಮುಂದೆ ಮನೆ ಅಂದ್ಕೊಂಡ್ರಿ ಉಳ್ಕೊಳ್ರಿ ಅಂತ ಜಾಗ ಕೊಟ್ಟರು. ಹಂಗೆ ಅವ್ರ ಜೊತೆ ಒಂದೆರಡು ಫೋಟೋ ತೆಗೆಸ್ಕೊಂಡು ಬೆಡ್ ರೆಡಿ ಮಾಡ್ಕೊಂಡು ಹನುಮಾನ್ ಚಾಲೀಸ್ ಹಾಕ್ಕೊಂಡು ಆರಾಮಾಗೆ ಮಲಗ್ತೀವಿ. ಜೈ ಶ್ರೀರಾಮ್.